ಫಾರಿನ್ನಿಂದ ಬಂದರೆ ಸಾಂಸ್ಥಿಕ ಕ್ವಾರಂಟೈನ್ ಫಿಕ್ಸ್ ಹದಿನಾಲ್ಕು ದಿನಗಳ ಹಿಂದೆ ಬಂದಂಥವರಿಗೂ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಡ್ಡಾಯ ಸಚಿವ ಸುಧಾಕರ್ ಅವರಿಗೆ ತಾಂತ್ರಿಕ ಸಮಿತಿ ಸಲಹೆಯನ್ನ ಕೊಟ್ಟಿದೆ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಒಮಿಕ್ರೋನ್ ವೈರಸ್ ಕಂಟ್ರೋಲ್ಗೆ ಅಂದರೆ ಕಂಟ್ರೋಲ್ಗೆ ಅನ್ನೋಕೆ ಇನ್ನು ಬಂದೇ ಇಲ್ಲ ಅದು ಕಂಟ್ರೋಲ್ ಇಲ್ಲಿಂದ ಅದು ಬರದೇ ಇರೋ ರೀತಿಯಲ್ಲಿ ಇಲ್ಲಿ ಹಬ್ಬದೇ ಇರೋ ರೀತಿಯಲ್ಲಿ ಅದನ್ನು ನಿಲ್ಲಿಸ್ಕೊಳ್ಳೋಕೆ ತಡೆ ಹಿಡಿಯೋಕ್ಕೋಸ್ಕರ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಬೇಗ ಎಚ್ಚೆತ್ತುಕೊಂಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳೇಬೇಕು ಗೌರ್ಮೆಂಟಿಗೆ ಸೊ ಫಾರಿನ್ನಿಂದ ಬರೋರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಫಿಕ್ಸ್ ಬಟ್ ಕಟ್ಟುನಿಟ್ಟಾಗಿ ಅದರ ಪಾಲನೆ ಆಗಬೇಕಾಗುತ್ತೆ ಬೇಕಾಬಿಟ್ಟಿಯಾಗಿ ಇದನ್ನು ಮಾಡಿದ್ರೆ ಸರಿ ಆಗಲಿಕ್ಕಿಲ್ಲ ಹನ್ನೆರಡು ರಾಷ್ಟ್ರಗಳಿಂದ ಬರುವಂಥ ಪ್ರಯಾಣಿಕರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅಂತ ಹೇಳ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಸಾಂಸ್ಥಿಕ ಕ್ವಾರಂಟೈನು ಹೇಗೆ ಯಾವ ರೀತಿ ಅಂತಂದಾಗ ಹೋಟೆಲ್ಗಳಲ್ಲಿ ಇರುತ್ತೆ ಅವರವ್ರದೇ ಖರ್ಚಿನಲ್ಲ ಅನ್ನುವಂಥದ್ದನ್ನು ನೋಡಬೇಕು ಹನ್ನೆರಡು ರಾಷ್ಟ್ರಗಳಿಂದ ಬರುವಂಥ ಪ್ರಯಾಣಿಕರಿಗೆ ಈ ಸಾಂಸ್ಥಿಕ ಕ್ವಾರಂಟೈನ್ ಇರುತ್ತೆ ಹಿಂದೆವು ಕೂಡ ಮಾಡಿದ್ರಲ್ಲ ಅಲ್ಲಲ್ಲಿ ಬಂದವರೆಲ್ಲ ಹೋಟೆಲ್ಗಳಲ್ಲಿ ಉಳ್ಕೊಳ್ಬೇಕು ಅವ್ರದೇ ಖರ್ಚಿನಲ್ಲಿ ಅಂತ ಹೇಳಿ ಏಳು ದಿನ ಸಾಂಸ್ಥಿಕ ಕ್ವಾರಂಟೈನ್ ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಇದು ಸಲಹಾ ಸಮಿತಿ ತಾಂತ್ರಿಕ ಸಮಿತಿ ಕೊಟ್ಟಿರುವಂತದ್ದು ಇದನ್ನ ಬಟ್ ಈ ಸಲಹೆಯನ್ನ ಸ್ವೀಕಾರ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಏಳು ದಿನ ಸಾಂಸ್ಥಿಕ ಕ್ವಾರಂಟೈನ್ ಮಾಡಿ ನೀವು ಅಂತ ಹೇಳಿ ಅದಾದ ನಂತರ ಒಂದು ಬಾರಿ ಟೆಸ್ಟ್ ಕೂಡ ಮಾಡಬೇಕು ಏಳು ದಿನ ಆದ ನಂತರ ಅಂತ ಹೇಳಿ ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಹೇಗೆ ತಗೊಳ್ತಾರೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಇದು ಒಟ್ಟು ಹನ್ನೆರಡು ರಾಷ್ಟ್ರಗಳಿಂದ ಬರುವಂಥ ಪ್ರಯಾಣಿಕರಿಗೆ ಎಸ್ಪೆಷಲಿ ಬೆಂಗಳೂರು ಮಂಗಳೂರು ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿಕೊಂಡಿದ್ದಾರೆ ಅಲ್ಲಿ ಯಾರ್ಯಾರು ಯಾವ ಭಾಗದಿಂದ ಬರ್ತಾರೆ ಅಂಥವ್ರನ್ನ ಯಾರು ಕೂಡ ಮಿಸ್ ಆಗದೇ ಇರೋ ರೀತಿಯಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡುವಂಥದ್ದು ಚೆಕ್ ಮಾಡುವಂಥದ್ದು ಎಲ್ಲವೂ ನಡಿಬೇಕು ಅಂತ ಹೇಳಿ ರ್ಯಾಪಿಡ್ ಆರ್ ಟಿ ಪಿ ಸಿ ಆರ್ ಟೆಸ್ಟು ಎಕ್ಸ್ಪ್ರೆಸ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಸೌಲಭ್ಯ ಒದಗಿಸುವಂತೆ ಶಿಫಾರಸನ್ನು ಮಾಡಿದ್ದಾರೆ ಸೊ ಇಮ್ಮಿಡಿಯೇಟಾಗಿ ಆಗಿ ಸಿಗುವಂಥದ್ದು ರ್ಯಾಪಿಡಲ್ಲಿ ಸೊ ಹಾಗಾಗಿ ಅದು ಗೊತ್ತಾಗತ್ತೆ ಏನು ಅಂಥೇಳಿ ಅದರಲ್ಲೂ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಎಕ್ಸ್ಪ್ರೆಸ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕೂಡ ಇರಬೇಕು ಅಂತ ಹೇಳಿ ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಸೊ ಹೋಟೆಲ್ಗಳಲ್ಲಿ ಸಾಂಸ್ಥಿಕ ಕ್ವಾರಂಟೈನ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಮಂಗಳೂರಿನಲ್ಲಿ ಹೋಟೆಲ್ ಕ್ವಾರಂಟೈನ್ ಕಡ್ಡಾಯಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಅವರದೇ ಖರ್ಚಿನಲ್ಲಿ ಮಾಡಬೇಕು ಹೋಮ್ ಕ್ವಾರಂಟೈನ್ ಮಾಡುವವರಿಗೆ ಟೆಲಿಮಾನಿಟರಿಂಗ್ ಸೂಚನೆ ಕೊಟ್ಟಿದ್ದಾರೆ ಇದು ಕಳೆದ ಬಾರಿ ಇದರ ಬಗ್ಗೆ ಬಹಳ ಟೀಕೆಗಳು ಬಂತು ಹೋಮ್ ಕ್ವಾರಂಟೈನ್ ಅಂತ ಹೇಳಿದರೆ ಅವರು ಪಾಡಿಗೆ ಅವ್ರು ಓಡಾಡಿದರು ಅಂಥೇಳಿ ಮಾನಿಟರಿಂಗ್ ಮಾಡೋದು ಅತಿ ಮುಖ್ಯವಾಗುತ್ತೆ ಇಂಥ ವಿಚಾರದಲ್ಲಿ ಬಟ್ ಹೇಗೆ ಮಾನಿಟ್ರಿಂಗ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅವ್ರು ಕೇವಲ ಸರ್ಕಾರದ ಮಾನಿಟ್ರಿಂಗ್ ಮಾಡೋದಲ್ಲ ಯಾರು ಬಂದಿದ್ದಾರೆ ಅವರ ಜವಾಬ್ದಾರಿಯೂ ಕೂಡ ಇದೆ ಕಲ್ತಂಥವ್ರು ಬುದ್ಧಿವಂತರು ಬೇಕಾಬಿಟ್ಟಿಯಾಗಿ ವರ್ತಿಸೋರು ಅವರೇ ಹದಿನಾಲ್ಕು ದಿನದ ಹಿಂದೆ ಬಂದಂಥವ್ರಿಗೂ ಕೂಡ ಮತ್ತೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಶಿಫಾರಸನ್ನು ಮಾಡಿದ್ದಾರೆ ಒಳ್ಳೆಯದು ಮಾಡಬೇಕು ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಟ್ರೇಸ್ ಔಟ್ ಮಾಡಿ ಹುಡುಕಿ ಅವರಿಗೆ ಟೆಸ್ಟನ್ನು ಮಾಡಿ ಕ್ಲಿಯರ್ ಮಾಡಿಕೊಳ್ಳೋದು ಒಳ್ಳೆಯದು ಕ್ವಾರಂಟೈನ್ ನಾಮ್ಸ್ ಏನಿರಬೇಕು ನೆಗೆಟಿವ್ ಇದ್ದರೆ ಹೇಗೆ ಈ ಭಾಗಗಳಿಂದ ಬಂದಿರತಕ್ಕಂಥ ವಿದೇಶಿ ಪ್ರಯಾಣಿಕರ ಅಥವಾ ನಮ್ಮ ವಿದೇಶಿಗಳಿಂದ ಬಂದಿರತಕ್ಕಂಥ ನಮ್ಮವರು ಅವರು ಬಂದು ಇಳಿದಾಗ ಯಾವ ರೀತಿ ನಾವು ನೆಗೆಟಿವ್ ಬಂದ ಮೇಲೆ ಕ್ವಾರಂಟೈನ್ ಎಷ್ಟು ದಿನ ಇರಬೇಕು ಮತ್ತು ಪಾಸಿಟಿವ್ ಬಂದಾಗ ಯಾವ ರೀತಿ ಇರಬೇಕು ಕ್ವಾರಂಟೈನು ಮನೆಗಳಲ್ಲಿ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇಲ್ಲಿವರೆಗೂ ಆದರೆ ಅದು ಯಾವ ರೀತಿ ಇರಬೇಕು ಅಂತೇಳಿ ಕೆಲವರು ಸಲಹೆಗಳು ಸಾಂಸ್ಥಿಕ ಕ್ವಾರಂಟೈನ್ ಕೂಡ ಆಗಬೇಕು ಅಂತೇಳಿ ಸಲಹೆಗಳಿದೆ ಅದು ಅದರ ಸಾಧಕ ಬಾಧಕಗಳನ್ನು ಕೂಡ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ